ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಸಾಯಿ ಕಿಡ್ಸ್ ವರ್ಲ್ಡ್. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್. ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಹೊಸದುರ್ಗ ನಗರದಲ್ಲಿ ದೇವಾಂಗ ಸಮುದಾಯದ ವತಿಯಿಂದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಜರುಗಿತು. ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ವಿದ್ಯುಕ್ತವಾಗಿ ಉದ್ಘಾಟಿಸಿಕೊಡಬೇಕು ಅಂತೇಳಿ ನಮ್ಮ ತಾಲೂಕಿನ ಅಭಿವೃದ್ಧಿಯ ಅಧಿಕಾರರು, ಜಲಪ್ರಿಯ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಬಿ ಜಿ ಗೋವಿಂದಪ್ಪ ಅವರಲ್ಲಿ ಕೇಳ್ಕೊಳ್ತೀವಿ. ತಾಲೂಕು ದೇವಾಂಗ ಸಮಾಜ ಹಾಗೂ ದೇವಾಂಗ ನೌಕರರ ಸಂಘದ ವತಿಯಿಂದ ಆಯೋಜಿಸಿದ್ದ ಈ ಕಾರ್ಯಕ್ರಮದಲ್ಲಿ ಸಮುದಾಯದ ಪ್ರತಿಭಾವಂತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರ ಮತ್ತು ನಿವೃತ್ತ ನೌಕರರಿಗೆ ಸನ್ಮಾನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಶಾಸಕ ಬಿಜಿ ಗೋವಿಂದಪ್ಪನವರು ಭಾಗವಹಿಸಿ ಸಮುದಾಯದ ಬಾಂಧವರನ್ನುದ್ದೇಶಿಸಿ ಮಾತನಾಡಿದರು. ಪೋಷಕರು ತಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸುವುದರ ಜೊತೆಗೆ ಸಂಸ್ಕಾರವನ್ನು ಸಹ ಕಲಿಸಬೇಕು. ಇಲ್ಲದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಪೋಷಕರ ಸ್ಥಿತಿಗತಿಯನ್ನು ವಿಚಾರಿಸುವಂತಹ ಮನಸ್ಥಿತಿಯನ್ನೇ ತಮ್ಮ ಮಕ್ಕಳು ಕಳೆದುಕೊಳ್ಳುತ್ತಾರೆ. ಇದು ವಿಷಾದನೀಯ ಸಂಗತಿಯಾಗಿದ್ದು ಈ ಕುರಿತು ಗಮನ ವಹಿಸಬೇಕಿದೆ ಎಂದು ತಮ್ಮ ಆಶಯ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ರಾಜ್ಯ ಸರ್ಕಾರಿ ನೌಕರರ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಟೆನಿಸ್ ಡಬಲ್ ವಿಭಾಗದಲ್ಲಿ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿ ಹೊಸದುರ್ಗ ತಾಲೂಕಿಗೆ ಕೀರ್ತಿ ತಂದಿರುವ ಶಿಕ್ಷಕರಾದ ಎಂಎಲ್ ಅನಂತಮೂರ್ತಿ ಮತ್ತು ಎಂ ಪ್ರಕಾಶ್ ರವರನ್ನು ಗಣ್ಯರ ಸಮ್ಮುಖದಲ್ಲಿ ಗೌರವಿಸಲಾಯಿತು. ತಾಲೂಕಿನ ವಿವಿಧ ಭಾಗಗಳಿಂದ ಆಗಮಿಸಿದ್ದ ವಿದ್ಯಾರ್ಥಿಗಳು ಮತ್ತು ಪೋಷಕರು ಪ್ರತಿಭಾ ಪುರಸ್ಕಾರ ಸ್ವೀಕರಿಸಿ ಸಂಭ್ರಮಿಸಿದರು. ಕಾರ್ಯಕ್ರಮದ ವೇದಿಕೆಯಲ್ಲಿ ಬನಶಂಕರಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಟಿ ಮಂಜುನಾಥ್, ಕರ್ನಾಟಕ ರಾಜ್ಯ ಜವಳಿ ನಿಗಮದ ಮಾಜಿ ಅಧ್ಯಕ್ಷ ಗೋ ತಿಪ್ಪೇಶ್, ವಿಧಾನಸೌಧದ ಉಪ ಕಾರ್ಯದರ್ಶಿ ಬಿಆರ್ ಮಂಜುನಾಥ್, ಬಿಜೆಪಿಯ ರೈತ ಮೋರ್ಚಾ ರಾಜ್ಯ ಕಾರ್ಯದರ್ಶಿ ಬುರುಡೆಕಟ್ಟೆ ಆರ್ ರಾಜೇಶ್, ಉದ್ಯಮಿ ಎಚ್ಸಿ ಪ್ರಭಾಕರ್, ಸಹಕಾರ ರತ್ನ ಪ್ರಶಸ್ತಿ ಪುರಸ್ಕೃತರಾದ ಡಿಆರ್ ನಾಗೇಶಪ್ಪ, ರಾಜ್ಯ ದೇವಾಂಗ ಸಂಘದ ನಿರ್ದೇಶಕ ಎಂಆರ್ ಶಾಂತಪ್ಪ, ಡಿಆರ್ ಗೋವಿಂದರಾಜು, ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ದೇವಾಂಗ ನೌಕರರ ಸಂಘದ ಎನ್ ಚಂದ್ರಶೇಖರ್ ಸೇರಿದಂತೆ ಹಲವರು ಸಮುದಾಯವನ್ನುದ್ದೇಶಿಸಿ ಮಾತನಾಡಿದರು. ಸಮಾರಂಭದಲ್ಲಿ ಶಿವಮೊಗ್ಗ ಹಾಲು ಉತ್ಪಾದಕರ ಒಕ್ಕೂಟದ ನಿರ್ದೇಶಕರಾಗಿ ನೂತನವಾಗಿ ಆಯ್ಕೆಯಾಗಿರುವ ಬಿಆರ್ ರವಿಕುಮಾರ್, ಪುರಸಭೆಯ ಉಪಾಧ್ಯಕ್ಷೆ ಗೀತಾ ಗಜೇಂದ್ರ ಆಸಂದಿ, ಬೆಲಗೂರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸವಿತಾ ರಂಗಸ್ವಾಮಿ, ಸಮುದಾಯದ ಮುಖಂಡರಾದ ದಾಳಿಂಬೆ ಗಿರೀಶ್, ಮೇಘ ರಾಮಚಂದ್ರ, ಪ್ರಕಾಶ್ ರಾಮಚಂದ್ರಪ್ಪ, ಡಾಕ್ಟರ್ ಜಿ ನಾಗರಾಜು, ಗೌಡ್ರು ರಂಗನಾಥ್, ಕಮಲ್ ರಾಮಚಂದ್ರ, ಪತ್ರಕರ್ತ ಎಸ್ ಸುರೇಶ್ ನೀರಗುಂದ, ಎಸ್ ಮಂಜುನಾಥ್, ಖಜಾಂಚಿ ಎಟಿ ವೆಂಕಟೇಶ್, ಅನಂತ್ ರವಿಶಂಕರ್, ಮಹೇಶ್, ಡಿಎನ್ ಬಾಲಚಂದ್ರ ಸೇರಿದಂತೆ ಹಲವು ನೌಕರರು, ಮುಖಂಡರು, ಪ್ರಮುಖರು ಭಾಗವಹಿಸಿದ್ದರು. ಗೌರವಕ್ಕೆ ಪಾತ್ರರಂತಹ ಮಕ್ಕಳನ್ನ ನೋಡಿ ಮುಂದಿನ ವರ್ಷ ನಾವು ಕೂಡ ಗೌರವಕ್ಕೆ ಪಾತ್ರರಾಗಬೇಕು, ನಾವು ಸಮಾಜದ ಮಾನ ಮರ್ಯಾದೆ ಮನ್ನಣೆಯನ್ನು ಪಡ್ಕೋಬೇಕು ಅಂತೇಳಿ ಉತ್ಸುಕರಾಗಲಿ ಅಂತೇಳಿ ಬೆಂತಡ್ತಕ್ಕಂಥ ಕೆಲಸವನ್ನು ಇವತ್ತು ಸಮಾಜ ಮಾಡಿದೆ. ಸಮಾಜದ ಈ ಒಂದು ಅವಕಾಶವನ್ನು ಪೋಷಕರು ಮತ್ತು ಮಕ್ಕಳು ನೀವೆಲ್ಲರೂ ಕೂಡ ಅನುಸರಿಸಿ ಸಮಾಜಕ್ಕೂ ಗೌರವ ತಂದು ಕೊಡಬೇಕು.
ಹೆತ್ತಂಥ ತಂದೆ ತಾಯಿಗಳಿಗೂ ಗೌರವ ತಂದುಕೊಡ್ಬೇಕು ಮತ್ತು ನೀವು ಈ ದೇಶದ ಆಸ್ತಿಯಾಗಿ ಪರಿವರ್ತನೆ ಆಗಬೇಕು. ಇವತ್ತು ಶಿಕ್ಷಕರು ಮಕ್ಕಳಿಗೆ ಶಾಲೆಯಲ್ಲಿ ಪಾಠ ಹೇಳ್ಕೊಡ್ತಾರೆ, ಅದರ ಜೊತೆಗೆ ಸಂಸ್ಕಾರದ ಪಾಠವನ್ನು ಪೋಷಕರು ಮನೆಯಲ್ಲಿ ಮಕ್ಕಳಿಗೆ ಹೇಳಬೇಕು. ಇವತ್ತು ವಿದ್ಯೆ ಎಷ್ಟೇ ವಿದ್ಯಾವಂತನಾದರೂ ಕೂಡ ಮಕ್ಕಳಿಗೆ ಸಂಸ್ಕಾರ ಇಲ್ಲದೆ ಹೋದರೆ ಭಾಳ ಕಷ್ಟ ಆಗ್ತದೆ. ಮೊನ್ನೆ ತಾನೇ ನಾನು ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಹೋಗಿದ್ದೆ. ಆ ಸಂದರ್ಭದಲ್ಲಿ ವಯಸ್ಸಾದ ಯಜಮಾನರುಗಳು ನಮ್ಮ ಜೊತೆಯಲ್ಲಿ ಊಟ ಕೂತಿದ್ದರು. ಅವರು ನಮ್ಮ ಕರ್ನಾಟಕದವರೆ, ನಿಮ್ದು ಯಾವ ತಾಲೂಕು ಯಾವ ಊರು ಅಂತೆಲ್ಲ ಕೇಳಿದೆ, ಎಲ್ಲ ಹೇಳಿದರು. ಏನು ಮಾಡ್ತಿದ್ದೀರ ಅಂತ ಕೇಳಿದೆ. ನನ್ನ ಮಗನ IRS ಮಾಡಿಸಿದ್ದೀನಿ, ಅವರು ಮಹಾರಾಷ್ಟ್ರದಲ್ಲಿ ಕೆಲಸದಲ್ಲಿದ್ದಾರೆ ಅಂತ ಹೇಳಿದರು. ನೀವೆಲ್ಲಿದ್ದೀರ ಅಂದರೆ ನಾವು ಎಂಥದಪ್ಪ ವೃದ್ಧಾಶ್ರಮ ಸೇರ್ಕೊಂಡಿದ್ದೀವಿ ಅಂದರು. ಮತ್ತು ನಿಮ್ಮ ಮಕ್ಕಳು ಅಷ್ಟೊಂದು ವಿದ್ಯೆ ಓದಿ ನೀವು ವೃದ್ಧಾಶ್ರಮ ಸೇರ್ಕೊಂಡು ಸರಿಯೇ ಅಂದೆ. ಯಾಕೆ ಹೇಳ್ತಿದ್ದೀನಿ ಅಂದರೆ, ನೀವು ವಿದ್ಯೆ ಕಲಿಸ್ತೀರ ಮಕ್ಕಳಿಗೆ, ಹಣ ಖರ್ಚು ಮಾಡ್ತೀರ, ಎಲ್ಲರಿಗಿನ್ನ ಜಾಸ್ತಿ ಓದಿಸ್ಬೇಕು ಅಂತ ಓದಿಸ್ತೀರ, ಜಾಸ್ತಿ ನಂಬರ್ ತೆಗೆಸ್ಬೇಕು ಅಂತೇಳಿ ಪ್ರಯತ್ನಗಳನ್ನು ಮಾಡ್ತೀರ, ಸಂಸ್ಕಾರ ಇಲ್ಲದೆ ಹೋದರೆ ವೃದ್ಧಾಶ್ರಮಕ್ಕೆ ಹೋಗಬೇಕಾಗತ್ತೆ. ಅದರಿಂದ ಮಕ್ಕಳಿಗೆ ಶಿಕ್ಷಣದ ಜೊತೆ ಸಂಸ್ಕಾರನ ಕೂಡ ಕಲಿಸ್ಬೇಕು. ಎಷ್ಟೇ ದೊಡ್ಡ ವಿದ್ಯೆ ಓದಿದರೂ ಕೂಡ ಸಂಸ್ಕಾರ ಇಲ್ಲದೆ ಹೋದರೆ ಮಕ್ಕಳು ದೊಡ್ಡವರಾಗಲಿಕ್ಕೆ ಸಾಗೋದಿಲ್ಲ. ವಿದ್ಯೆದಲ್ಲಿ ದೊಡ್ಡವರಾಗ್ಬೋದು, ಆದರೆ ಸಮಾಜದಲ್ಲಿ ದೊಡ್ಡ ವ್ಯಕ್ತಿಗಳಾಗಬೇಕು ಅಂದರೆ ಸಂಸ್ಕಾರ ಒಂದಿದ್ದರೆ ಮಾತ್ರ ಸಾಧ್ಯ ಅಂತಕ್ಕಂಥ ಒಂದು ಭಾವನೆಯನ್ನು ಎಲ್ಲರೂ ಕೂಡ ಇಟ್ಕೊಂಡು ಇವತ್ತಿನಿಂದಲೇ ಮಕ್ಕಳಿಗೆ ನಿಮ್ಮ ಶಿಕ್ಷಣದ ಜೊತೆಗೆ ಸಂಸ್ಕಾರದ ಪಾಠವನ್ನು ಕೂಡ ಹೇಳ್ಕೊಡ್ಬೇಕು. ಇವತ್ತು ಮಕ್ಕಳು ಸಂಸ್ಕಾರ ಪಡ್ಕೊಂಡೇ ಹೋದರೆ ಇವತ್ತು ಸಮಾಜದಲ್ಲಿ ಕುಟುಂಬಕ್ಕೂ ಮತ್ತು ತಾಲೂಕಿಗೂ ನಷ್ಟ ಆಗ್ತದೆ. ಅದರಿಂದ ಸಮಾಜಕ್ಕೂ ಆಸ್ತಿ ಆಗಬೇಕು, ತಾಲೂಕಿಗೂ ಆಸ್ತಿ ಆಗಬೇಕು, ದೇಶಕ್ಕೂ ಆಸ್ತಿ ಆಗಬೇಕು. ನಿಮ್ಮ ಎತ್ತಂದ ತಂದರೆ ಗೌರವ ತರ್ತಕ್ಕಂಥ ಕೆಲಸನೂ ಕೂಡ ಆಗಬೇಕು. ಅದರಿಂದ ಸಮಾಜ ಇಂಥ ಒಂದು ಗೌರವಯುತವಾದ ಪ್ರತಿಭಾ ಪುರಸ್ಕಾರವನ್ನು ಏರ್ಪಾಟು ಮಾಡಿ ನಿಮ್ಮೆಲ್ಲರೂ ಕೂಡ ಬೆನ್ನತಟ್ಟತಕ್ಕಂಥ ಕೆಲಸವನ್ನು ಮಾಡ್ತಾಯಿದೆ. ದಯಮಾಡಿ ಎಲ್ಲರೂ ಕೂಡ ಇದನ್ನು ಅರ್ಥ ಮಾಡಿಕೊಂಡು ಇವತ್ತು ತಮ್ಮ ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನು ಕೂಡ ಕಲಿತು ಎಲ್ರಿಗೂ ಒಳ್ಳೆಯ ಅವಕಾಶಗಳನ್ನು ಮಾಡಿಕೊಡೋಕು ಅಂತಕ್ಕಂಥ ಒಂದು ಅಭಿಮಾನದ ಮಾತುಗಳನ್ನು ಹೇಳಿ ಸಂಘ ಇವತ್ತು ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಏರ್ಪಾಟು ಮಾಡಿ ನಿಮ್ಮೆಲ್ಲರೂ ಕೂಡ ಗೌರವಿಸ್ತಾ ಇದೆ. ಆ ಗೌರವಕ್ಕೆ ತಕ್ಕ ಬೆಲೆ ಕೊಡಬೇಕು ಅಂದರೆ ನೀವು ಸಂಸ್ಕಾರಯುತರಾಗಬೇಕು, ಸಮಾಜಕ್ಕೆ ಗೌರವ ತರತಕ್ಕಂಥ ಕೆಲಸವನ್ನು ನೀವೆಲ್ಲ ಹೆಚ್ಚು ವಿದ್ಯಾಭ್ಯಾಸ ಮಾಡಿ ಒಳ್ಳೆಯ ಶಿಕ್ಷಣವಂತರಾಗಿ ಹೆಚ್ಚು ಉನ್ನತ ಸ್ಥಾನಗಳನ್ನು ಪಡ್ಕೊಂಡಾಗ ಒಂದು ಒಳ್ಳೆಯ ಅವಕಾಶ ಆಗ್ತದೆ. ಯಾವತ್ತಾದರೂ ಒಂದು ದಿವಸ ಉನ್ನತ ಸ್ಥಾನಮಾನಗಳಿಗೆ ಹೋದಾಗ ಸಮಾಜವನ್ನು ನೆನೆಸ್ಕೊಳ್ತೀರ, ಸಮಾಜ ನಮಗೆ ಕರೆದು ಪುರಸ್ಕರಿಸಿತ್ತು, ನಮಗೆ ಒಂದು ಪುರಸ್ಕಾರವನ್ನು ನೀಡಿತ್ತು, ಅದರ ಫಲವಾಗಿ ನಾವು ಇವತ್ತು ಇಲ್ಲಿ ಬಂದು ಕೂರ್ಲಿಕ್ಕೆ ಅವಕಾಶ ಆಗಿದೆ ಅಂತಕ್ಕಂಥ ಒಂದು ಮಾತನ್ನು ನೀವು ಯಾವತ್ತಾದರೂ ಕೂಡ ನೆನೆಸ್ಕೊಳ್ತೀರ. ಆ ನೆನಪು ನಿಮ್ಮ ಮನದಾಳದಲ್ಲಿರಲಿ, ಸಮಾಜದ ಬಗ್ಗೆನೂ ಕೂಡ ಗೌರವ ಇರಲಿ, ಹೆತ್ತಂಥ ತಂದೆ ತಾಯಿಗಳೊಬ್ಬರು ಕೂಡ ಗೌರವ ಇರಲಿ ಅಂತೇಳಿ ನಮ್ಮನ್ನು ಕೂಡ ಇವತ್ತು ಸಮಾಜ ಗುರುಚಿ ಈ ಒಂದು ಸಮಾರಂಭಕ್ಕೆ ಬರಮಾಡಿಕೊಂಡು ಗೌರವಿಸಿ ಮಕ್ಕಳಿಗೆ ಹಿತವಚನೆ ಹೇಳ್ತಕ್ಕಂಥ ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕಾಗಿ ವೇದಿಕೆ ಮೇಲಿರ್ತಕ್ಕಂಥ ಸಮಾಜ ಎಲ್ಲ ಗಣ್ಯಮಾನ್ಯರಿಗೆ ಅಧ್ಯಕ್ಷರಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮ್ಮ ನೌಕರ ಸಂಘ ಹಾಗೂ ಏನು ತಾಲೂಕು ನಮ್ಮ ಸಮಾಜದ ತಾಲೂಕು ಸಂಘದಿಂದ ನಡೆಸ್ಕೊಂಡು ಬಂದಿರತಕ್ಕಂಥ ಈ ಪ್ರತಿಭಾ ಪುರಸ್ಕಾರದಿಂದ ಇವರೇನೇ ಕೊಡ್ಬೋದಾದರೆ ಮಕ್ಕಳಿಗೆ ಒಂದು ಉತ್ತೇಜನ ಕೊಟ್ಟಂಗೆ ಇಲ್ಲಿ ಸ್ಟೇಜ್ ಮೇಲೆ ಬಂದು ಅವರಿಗೆ ಒಂದು ಸನ್ಮಾನ ಮಾಡಿದಂಥ ಸಂದರ್ಭದಲ್ಲಿ ಬೇರೆ ಮಕ್ಕಳು ಸಹ ನಾವು ಇದೇ ರೀತಿ ಮಾರ್ಕ್ಸ್ ತೆಗೆದು ನಾವು ಸನ್ಮಾನ ಮಾಡ್ಕೋಬೇಕು, ಮಾಡಿಸ್ಕೊಂಡು ನಮ್ಮ ಸಮಾಜಕ್ಕೆ ಒಂದು ಹೆಸರಾಗಬೇಕು ಅಂತಕ್ಕಂಥದ್ದು ಅವರಲ್ಲಿ ಬರಲಿ ಅನ್ನೋ ಉದ್ದೇಶದಿಂದ ಪ್ರತಿ ವರ್ಷವೂ ಸಹ ನಮ್ಮ ನೌಕರ ಸಂಘದ ಆದೇಶ ಆಶ್ರಯದಲ್ಲಿ ಇದನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇದನ್ನು ಮಾಡಿದಂಥ ಸಂದರ್ಭದಲ್ಲಿ ಹಿಂದೆಲ್ಲರೂ ಒಬ್ಬೊಬ್ಬರು ಅನ್ನೋಂಥಕ್ಕೋಗಿ ಅವ್ರನ್ನ ಇವ್ರನ್ನ ಎಲ್ಲ ಕೇಳ್ತಕ್ಕಂಥದ್ದಿತ್ತು. ಏನು ನಮ್ಮ ಆ ಸಂಘದ ಅಧ್ಯಕ್ಷರಾದಂಥ ಚಂದ್ರಶೇಖರ್ ಅಧ್ಯಕ್ಷ ಆದಮೇಲೆ ನಮ್ಮ ಏನು ಟೀಚರ್ ಅವರೆಲ್ಲರೂ ಸೇರಿ ಶಾಂತಪ್ಪನವರು ಅವರು ಎಲ್ಲರೂ ಸೇರಿ ಒಂದು ಸ್ಥಿರವಾಗಿ ಇದೇನು ಇದೇ ಫಂಕ್ಷನ್ ಮಾಡೋಕ್ಕೆ ಯಾರ ಹತ್ರನೂ ದುಡ್ಡು ಕೇಳೋದು ಬೇಡ ಅಂತಕ್ಕಂಥ ಸಂದರ್ಭದಲ್ಲಿ ನಾವು ನಮ್ಮ ಕೈಲಾದ ಮಟ್ಟಿಗೆ ಸಹಾಯ ಮಾಡಿದ್ದೀವಿ. ಅದ್ರ ಜೊತೆಗೆ ನಾವಿಲ್ಲಿ ಟೌನ್ನಲ್ಲಿ ಇಷ್ಟೊಂದು ಸಮಾಜದಲ್ಲಿ ಇಷ್ಟೊಂದು ಜನ ಇದ್ದೀವಿ, ಇವರೆಲ್ಲರೂ ನಮ್ಮ ನೌಕರರು ಸಾಥ್ ಕೊಟ್ಟು ಮುಂದಿನ ದಿನದಲ್ಲಿ ಏನಾರ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅಂದ್ಕೊಂಡ್ರೆ ಒಂದು ವಿದ್ಯಾಸಂಸ್ಥೆನ ಹುಟ್ಟಾಕಬೇಕು ಅಂತ ಸಹಿತ ನಮ್ಮ ಮನಸ್ಸಲ್ಲೈತೆ. ನೋಡೋಣ, ಇವರೆಲ್ಲರ ಜೊತೆಗೂ ನಾವು ಸಹ
ಚರ್ಚೆ ಮಾಡ್ತೀವಿ. ಒಂದು ಉತ್ತಮವಾಗಿ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಕೊಡ್ತಕ್ಕಂಥ ಈಗ ಈ ಪ್ರತಿಭಾ ಪುರಸ್ಕಾರ ಮಾಡೋದ್ರ ಜೊತೆಗೆ ಬಡ ಮಕ್ಕಳು ಏನು ನಮ್ಮ ಸಮಾಜದಲ್ಲಿರ್ತಕ್ಕಂಥ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗಂಗೆ ನಾವೆಲ್ಲರೂ ಸೇರಿದ್ರೆ ಒಂದು ವಿದ್ಯಾಸಂಸ್ಥೆ ಕಟ್ತಕ್ಕಂಥ ದೊಡ್ಡ ಕೆಲಸ ಅಲ್ಲ. ಅದಕ್ಕೇನು ಆರ್ಥಿಕವಾಗಿ ಬೇಕು ಅನ್ನೋದ್ರ ಬಗ್ಗೆ ನಮ್ಮ ನೌಕರರೊಂದಿಗೆ ಮಾತಾಡಿ ಮುಂದಿನ ದಿನದಲ್ಲಿ ಒಂದು ವಿದ್ಯಾಸಂಸ್ಥೆ ಕಟ್ಟೋದ್ರ ಮೂಲಕ ನಮ್ಮ ಸಮಾಜಕ್ಕೆ ಒಂದು ಕೊಡುಗೆ ಕೊಟ್ಟು ಒಂದು ಒಳ್ಳೆ ರೀತಿಯಾಗಿ ಎಲ್ಲರನ್ನು ವಿದ್ಯಾಭ್ಯಾಸಕ್ಕೆ ಒಂದು ದಾರಿ ಮಾಡಿಕೊಡೋಣ ಅಂತಕ್ಕಂಥ ಮಾತನ್ನು ನಾನು ಹೇಳಿ ಅದಕ್ಕೆಲ್ಲ ತಮ್ಮೆಲ್ಲರ ಸಹಕಾರ ಇರಲಿ, ಖಂಡಿತ ಮುಂದಿನ ದಿನದಲ್ಲಿ ಇದು ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಇವತ್ತು ಸಮಾಜ ನಿಮ್ಮನ್ನೆಲ್ಲ ಇಷ್ಟು ಗುರುತಿಸಿ ನಿಮ್ಮ ಪ್ರತಿಭೆಯನ್ನು ಕರೆದು ಸನ್ಮಾನ ಮಾಡುತ್ತೆ ಅಂದರೆ ಅದರ ಹತ್ರ ಬರೀ ನೀವು ಮಾರ್ಕ್ಸ್ ತೆಗೆದಿದ್ದೀರಾ ಅಂತಲ್ಲ, ಮುಂದಿನ ದಿನಗಳಲ್ಲಿ ನಿಮ್ಮ ಜವಾಬ್ದಾರಿ ಏನು ಅಂತ ಹೇಳೋದಕ್ಕೋಸ್ಕರ ನಾನು ಒಂದೇ ಮಾತು ಹೇಳೋದು. ಇಲ್ಲಿ ತೆಗೆದಿರೋ 99 ಮಾರ್ಕ್ಸ್ನಿಂದ ಹಿಡಿದು ಯಾವ ಲೀಸ್ಟ್ ಮಾರ್ಕ್ಸ್ ತೆಗೆದಿದೆ ಗೊತ್ತಿಲ್ಲ, ಆ 99 ಮತ್ತು ಲೀಸ್ಟ್ ಮಾರ್ಕ್ಸ್ ಯಾರಿದೆ ಅವರೆಲ್ಲರೂ ನಮಗೆ ಒಂದೇನೆ, ಆ ಯಾವುದೇ ಡಿಫ್ರೆನ್ಸ್ ಇಲ್ಲ. ಅದೇ ರೀತಿ ನಾವು ನಮ್ಮ ಸಮಾಜದಲ್ಲಿ ಆ ಡಿಫ್ರೆನ್ಸಿಯೇಷನ್ನನ್ನು ಫಸ್ಟ್ ತೆಗಿಬೇಕು. ನಾವು ಇಂಥವ್ರಿಗೋಸ್ಕರ, ನಾವು ಇಂಥವರಿಗಾಗಿ, ಇದಕ್ಕೋಸ್ಕರ ಅದಕ್ಕೋಸ್ಕರ ಅನ್ನೋ ಭಾವನೆಯನ್ನು ತೆಗೆದು ಪ್ರತಿಯೊಬ್ಬರೂ ಸಮಾನರು. ಒಬ್ಬ IAS ಆಫೀಸರ್ ಆದರೂ ಸರಿ, ಒಬ್ಬ ಡಿ ದರ್ಜೆ ನೌಕರನಾದರೂ ಸರಿ, ಅವನು ನನ್ನ ಸಮಾಜದವನು. ಅವನ ನಾವು ಈ ಒಂದು ಕಾಂಪೌಂಡ್ ಈ ಸರಹದ್ದಿನಲ್ಲಿ ಬಂದಾಗ, ಸಮಾಜದ ಸರಹದ್ದಿನಲ್ಲಿ ಬಂದಾಗ ನಾವು ಒಂದೇ ರೀತಿ ಕಾಣಬೇಕು. ಆಗ ಕಂಡಾಗ ಮಾತ್ರ ಈ ಪ್ರತಿಭೆಗೆ ಪುರಸ್ಕಾರಕ್ಕೂ ಬೆಲೆ ಬರೋದು. ಇಲ್ಲಿ ನಮ್ಮ ದೇವಾಂಗ ಸಮಾಜದಲ್ಲಿ ಏನಾಗಿದೆ ಅಂದರೆ, ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಈ ನಾಲ್ಕು ಇದರಲ್ಲಿ ಭಾಳ ಹಿನ್ನಡೆಯಲ್ಲಿ ಇದ್ದೇವೆ ಅಂತ ಅನ್ನಿಸ್ತದೆ ನನಗೆ. ಈ ನಾಲ್ಕನ್ನು ಪಡಿಬೇಕಂದ್ರೆ ನಮ್ಮ ಕರ್ನಾಟಕದಲ್ಲಿ ಅಂದರೆ ನಮ್ಮ ಸಮಾಜದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು 50 ಜನ IAS 50 ಜನ KAS ಆಫೀಸರ್ಸು, ಒಂದು 10 ಜನ IAS ಆಫೀಸರ್ಸು, ಆದರೆ ನಾವು ಆರ್ಥಿಕವಾಗಿ ಹಾಗೂ ರಾಜಕೀಯವಾಗಿ ಪ್ರಬಲರಾಗ್ಬೋದು ಅಂತ ನನ್ನ ಅನಿಸಿಕೆ ಹೇಳ್ತೇನೆ. ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಅದ್ದೂರಿಯಾಗಿ ಮಾಡಬೇಕು. ಯಾರು ಬಡತನದಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾಯಿದ್ದಾರೆ ಅಂಥ ಮಕ್ಕಳಿಗೆ ನಮ್ಮ ನೌಕರ ಸಂಘದ ಸಹಕಾರವನ್ನು ಕೊಡಬೇಕು. ಅವರಿಗೆ ಫೀಸ್ ಕೊಡೋದು, ಪುಸ್ತಕಗಳನ್ನು ಕೊಡೋದು, ಈ ಥರ ಎಷ್ಟು ಸಾಧ್ಯ ಇದೆ ಅಷ್ಟು ಅನುಕೂಲಗಳನ್ನು ನಾವು ಮಾಡಬೇಕು ಅಂತ ಹೇಳಿ ಉದ್ದೇಶದಿಂದ ಈ ಸ್ಥಿರನಿಧಿಯನ್ನು ಪ್ರಾರಂಭ ಮಾಡಿದ್ವಿ. ಈಗಾಗಲೇ ಉತ್ತಮ ಹಣನೂ ಕೂಡ ಬಂದಿದೆ. ಈ ಥರ ಎಲ್ಲ ಸಮಾಜಗಳಿಗಿಂತನೂ ಕೂಡ ದೇವಾಂಗ ಸಮಾಜ ವಿಭಿನ್ನವಾಗಿದೆ, ಕೊಡುಗೈ ದಾನಿಗಳಿದ್ದಾರೆ ಅನ್ನೋದು ಈ ಸ್ಥಿರನಿಧಿನಲ್ಲಿ ನಮಗೆ ಗೊತ್ತಾಗ್ತದೆ. ಜೀವನದ ಮಾರ್ಕ್ಸಲ್ಲಿ 100 ತೆಗಿಬೇಕು. ಅದರಲ್ಲಿ ನೀವೆಲ್ಲರೂ ಯಶಸ್ವಿಯಾಗ್ರಿ, ಒಬ್ರಿಗೊಬ್ಬರು ಸಹಕಾರ ಇರಲಿ. ಇವತ್ತು ನಿಮ್ಮೆಲ್ಲರ ಸಹಕಾರದಿಂದ, ಎಲ್ಲ ಸಮಾಜದ ಸಹಕಾರದಿಂದ, ನಿಮ್ಮೆಲ್ಲ ವಿಶ್ವಾಸದಿಂದ ನಾನು ಗೆದ್ದು ಬಂದಿದ್ದೀನಿ. ಇದಕ್ಕೆ ಅತ್ಯಂತ ಪ್ರೀತಿಯಿಂದ ನನಗೆ ಮಾರ್ಗದರ್ಶನ ಮಾಡಿದಂಥ ನಮ್ಮ ಉಪ ಕಾರ್ಯದರ್ಶಿಗಳಾದ ಮಂಜಣ್ಣವರು, ಎಲ್ಲ ಥರದ ಸಹಕಾರ ಮಾಡಿದಂಥ ಪ್ರಭಾಕರಣ್ಣವರು, ವೇದಿಕೆ ಮೇಲಿರೋ ಎಲ್ಲ ಗಣ್ಯರಿಂದ ನಾನಿವತ್ತು ಚುನಾಯಿತನಾಗಿದ್ದೀನಿ. ಬರೀ 90-95% ಸನ್ಮಾನ ಯಾಕೆ ಅವರಿಷ್ಟೇ ಬರಲ್ಲ. ನಾನು ಮುಂದಿನ ಸಾರಿ 35% ಬಂದವರಿಗೆ, 35-40% ಇವೆರಡು ಮಧ್ಯೆ ಅವ್ರಿಗೆ ಸನ್ಮಾನ ಮಾಡ್ತೀನಿ ನಾನು ಇದೇ ವೇದಿಕೆಯಲ್ಲಿ. ನನ್ನ ವಿದ್ಯಾರ್ಥಿಗಳು ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮಾಡೋದ್ರ ಮೂಲಕ ನಮ್ಮ ಸಮಾಜಕ್ಕೆ ಕಳಸ ಪ್ರಯೋಗ ಆಗಬೇಕು ಅಂತೇಳಿ ಹೇಳ್ತಾ ಇವತ್ತು ಅನೇಕ ಮುಂದುವರೆದ ಮೇಲ್ವರ್ಗದ ಜನಾಂಗಗಳು, ಜಾತಿ ಜನಾಂಗಗಳು ಇವತ್ತು ದೊಡ್ಡ ದೊಡ್ಡ ಹುದ್ದೆ ಒಳಗಿದ್ದಾರೆ. ಆದರೆ ನಮ್ಮ ಜನಾಂಗದ ಅಧಿಕಾರಿಗಳು ಅಲ್ಪ ಪ್ರಮಾಣದಲ್ಲಿದ್ದಾರೆ ಅನ್ನೋದು ಭಾಳ ಶೋಚನೀಯ ವಿಷಯ.
ಈ ನಿಟ್ಟಿನಲ್ಲಿ ಹೆಚ್ಚು ವಿದ್ಯಾವಂತರಾಗಬೇಕು ಅಂಥೇಳಿ ನಮ್ಮ ಪರಮ ಪೂಜ್ಯರಾದಿಯಾಗಿ ಇವತ್ತು ಎಲ್ಲ ಸಮಾಜದ ಹಿರಿಯರು ಇವತ್ತು ಒಂದು ಆಶಯವನ್ನು ವ್ಯಕ್ತ ಮಾಡಿ ಆ ಆಶಯವನ್ನು ಸಾಕಾರಗೊಳಿಸೋದ್ರ ಕಡೆ ನಮ್ಮ ಗಮನ ಆಗಬೇಕು ಅಂತ ಹೇಳ್ತಾ ಇಂಥ ಒಂದು ಕಾರ್ಯಕ್ರಮನ ಭಾಳಷ್ಟು ಯಶಸ್ವಿಯಾಗಿ ಇವತ್ತು ನೆರವೇರಿಸಿಕೊಟ್ಟಂಥ ನಮ್ಮ ತಾಲೂಕು ದೇವಾಂಗ ನೌಕರ ಸಂಘದ ಎಲ್ಲ ಬಂಧುಗಳಿಗೆ ತುಂಬ ಹೃದಯದ ನಮನಗಳನ್ನು ಸಲ್ಲಿಸಿ ನಮ್ಮ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಮಾಡುವಂಥ ಸಂದರ್ಭದಲ್ಲಿ ಎಂದೂ ಕೂಡ ಯಾರ ಹತ್ರನೂ ಹೋಗಿ ನಮ್ಮ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಮಾಡ್ತೀವಿ ಅಂತೇಳಿ ಸಹಾಯವನ್ನು ಕೇಳಬಾರ್ದು ಅಂತ ಹೇಳಿಬಿಟ್ಟು ಈ ವೇದಿಕೆ ಮೇಲಿರ್ತಕ್ಕಂಥ ಡಾಕ್ಟರ್ ಜಿ ರಮೇಶ್ ಅವರು ಅಧ್ಯಕ್ಷರು ಅವರು ಹಾಗೆ ಮಂಜುನಾಥ್ ಅಧ್ಯಕ್ಷರು ಬನಶಂಕರಿ ಪತ್ನ ಸಹಕಾರಿ ಬ್ಯಾಂಕ್ ನಾಗೇಶಪ್ಪನವರು ಹಾಗೆ ಡಾಕ್ಟರ್ ನಾಗರಾಜ್ ಅವರು ಬಿ ಆರ್ ಮಂಜುನಾಥ್ರವರು ವೆಂಕಟೇಶ್ ಉದ್ಯಮಿಗಳು ಬೆಂಗಳೂರು ರವಿ ಉದ್ಯಮಿಗಳು ಬೆಲಗೂರು ಹಾಗೆ ಎ ಆರ್ ಶಮಂತ್ ಉದ್ಯಮಿಗಳು ಬೆಂಗಳೂರು ಟಿ ಎ ನಾಗರಾಜ್ ಉದ್ಯಮಿಗಳು ಬೆಂಗಳೂರು ನಟರಾಜ್ ಉಪಾಧ್ಯಕ್ಷರು ಬನಶಂಕರಿ ಬ್ಯಾಂಕ್ ನಾಗರಾಜ್ ಎಚ್ ಮುಖ್ಯಾಧಿಕಾರಿ ಪುರಸಭೆ ದೇವನಹಳ್ಳಿ ರಾಜೇಶ್ ಬುರುಡೆಕಟ್ಟೆ ಪ್ರಧಾನ ಕಾರ್ಯದರ್ಶಿಗಳು ಬಾಲಚಂದ್ರ ಶಿಕ್ಷಕರು ಇಂದ್ರಮ್ಮ ರಾಜಪ್ಪ ಹಾಗೆ ಕಮಲ್ ರಾಮಚಂದ್ರಣ್ಣವರು ಗಿರೀಶ್ ಶಿಕ್ಷಕರು ಶಿವಾನಂದಪ್ಪನವರು ಹಾಗೆ ಮಾಲಿಂಗಪ್ಪನವರು ಹೀಗೆ ಅನೇಕ ಅವರ ಕೈಲಾಗಿರ್ತಕ್ಕಂಥ ಸಹಾಯವನ್ನು ಧನ ಸಹಾಯವನ್ನು ಮಾಡಿ ಅತಿ ಹೆಚ್ಚು ಸಹಾಯ ಮಾಡಿರ್ತಕ್ಕಂಥವ್ರು ಇದ್ದಾರೆ ಎಲ್ಲರ ಧನ ಸಹಾಯವನ್ನು ಮಾಡಿ ಈಗಾಗಲೇ 22,15,000 ರೂಪಾಯಿಗಳನ್ನು ಬ್ಯಾಂಕಲ್ಲಿ ಎಫ್ ಡಿ ಮಾಡಿ ಅದರಿಂದ ಬಂದಿರತಕ್ಕಂತಹ 186,000 ರೂಪಾಯಿ ಬಡ್ಡಿಯಲ್ಲಿ ಈ ಕಾರ್ಯಕ್ರಮವನ್ನು ನೆರವೇರಿಸಲಿಕ್ಕೆ ಪ್ರತಿ ವರ್ಷ ಅನುವು ಮಾಡಿಕೊಂಡಿದ್ದಾರೆ. ಅದರಲ್ಲಿ ಉಳಿದಿರ್ತಕ್ಕಂಥ ಹಣ ಮತ್ತೆ ಸಂದಾಯ ವಾಪಸ್ ಆಗ್ತದೆ. ಅದರಿಂದ ಎಲ್ಲ ಮಕ್ಕಳಿಗೆ ಇಷ್ಟೊಂದು ಪ್ರತಿಭಾ ಪುರಸ್ಕಾರಕ್ಕೆ ಸಹಾಯ ಮಾಡಿರ್ತಕ್ಕಂಥ ಅವರೆಲ್ಲ ಗಣ್ಯ ಮಹಾಶಯರನ್ನು ಈ ವೇದಿಕೆ ಮುಖಾಂತರ ಅವರಿಗೆ ಮತ್ತೊಮ್ಮೆ ಅವರೆಲ್ಲರಿಗೂ ಕೂಡ ಆ ಬನಶಂಕರಿ ದೇವಿ ಆಯುರ ಆರೋಗ್ಯವನ್ನು ಐಶ್ವರ್ಯನ ದಯಪಾಲಿಸುವಂತಾಗಲಿ ಅಂತೇಳಿ ಎಲ್ಲರೂ ಕೂಡ ಚಪ್ಪಾಳೆ ತೊಡೆದ್ರ ಮುಖಾಂತರ ಅವರಿಗೆ ಅಭಿನಂದಿಸೋಣ ಒಂದ್ಸಾರಿ. ಜಿವಿ ಟಿವಿ, ಇದು ನಿಮ್ಮ ಧ್ವನಿ.